ಒಂದು ಕಾಲದಲ್ಲಿ ಭಾರತ ತಂಡದ ಸ್ವಿಂಗ್ ಮತ್ತು ಕಾಯಂ ಬೌಲರ್ ಆಗಿದ್ದ ಆರ್ ಪಿ ಸಿಂಗ್ ಕ್ರಿಕೆಟ್ ಪ್ರೇಮಿಗಳಿಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದರೆ ಎಷ್ಟೇ ಒಳ್ಳೆಯ ಪ್ರದರ್ಶನ ನೀಡಿದರೂ ಅಂತಾರಾಷ್ಟ್ರೀಯ ತಂಡದಿಂದ ಹೊರಗೆ ಉಳಿದ ಅವರ ಕ್ರಿಕೆಟ್ ಜೀವನದ ದುರಂತ ಕಥೆ ಮಾತ್ರ ಯಾರಿಗೂ ಗೊತ್ತಿರಲ್ಲ. ತನ್ನ ಕ್ರಿಕೆಟ್ ಜೀವನದ ದುರಂತ ಕಥೆ ಬಿಚ್ಚಿಟ್ಟ ಆರ್ ಪಿ ಸಿಂಗ್. ಒಂದು ಕಾಲದಲ್ಲಿ ಭಾರತ ಕ್ರಿಕೆಟ್ ತಂಡದ ಪ್ರಮುಖ ವೇಗಿಯಾಗಿದ್ದ ಆರ್ ಪಿ ಸಿಂಗ್ ಅವರು ನಂತರ ಉತ್ತಮ ಪ್ರದರ್ಶನ ತೋರಿದರೂ ತಂಡದಿಂದ ಹೊರಗೆ ಉಳಿದರು. ಸತತವಾಗಿ ಆಡಿದ ಪಂದ್ಯಗಳಲ್ಲಿ ವಿಕೆಟ್ ಪಡೆದು ಆ ಟೂರ್ನಿಯ ಅತ್ಯುತ್ತಮ ಬೌಲರ್ ಆದರೂ ಅವರಿಗೆ ಮಾತ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದ ಬಾಗಿಲು ಮಾತ್ರ ತೆರೆಯಲಿಲ್ಲ. ಅಂದು ತಮ್ಮ ಕ್ರಿಕೆಟ್ ಜೀವನದಲ್ಲಿ ನಡೆದಿದ್ದಾದರೂ ಏನು ಎಂಬುದನ್ನು ಸ್ವತಃ ಆರ್ ಪಿ ಸಿಂಗ್ ಅವರೇ ಹೇಳಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಆಕಾಶ್ ಚೋಪ್ರಾ ಅವರ ಜೊತೆ ಲೈವ್ ಚಾಟ್ ಬಂದಿದ್ದ ಆರ್ ಪಿ ಸಿಂಗ್, ನಾನು ಐಪಿಎಲ್ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನ ಪಡೆಯಲಿಲ್ಲ. ಐಪಿಎಲ್ನ ಮೂರು ಆವೃತ್ತಿಯಲ್ಲಿ ನಾನು ಬೆಸ್ಟ್ ಬೌಲರ್ ಆಗಿದ್ದೆ, ಆದರೂ ನನಗೆ ಚಾನ್ಸ್ ಸಿಗಲಿಲ್ಲ. ಬಹುಶಃ ಆಯ್ಕೆಗಾರರಿಗೆ ಮತ್ತು ತಂಡದ ನಾಯಕನಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅನಿಸುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಆರ್ ಪಿ ಸಿಂಗ್ ಅವರು 2005ರಲ್ಲಿ ಭಾರತದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ನಂತರ ಧೋನಿ ನಾಯಕತ್ವದಲ್ಲಿ 2007ರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದರು. ಅಂದು ಟಿ ಟ್ವೆಂಟಿ ಟೂರ್ನಿಯಲ್ಲಿ ಆಡಿದ 7 ಪಂದ್ಯದಲ್ಲಿ 12 ವಿಕೆಟ್ ಪಡೆದಿದ್ದರು. ಜೊತೆಗೆ ನಂತರ 2009ರಲ್ಲಿ ಐಪಿಎಲ್ ಗೆದ್ದ ಡಕ್ಕನ್ ಚಾರ್ಜರ್ಸ್ ತಂಡದಲ್ಲಿ ಆಡಿದ್ದರು. ಅಲ್ಲಿಯೂ ಕೂಡ ಐಪಿಎಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಮಿಂಚಿದ್ದರು. ಇಷ್ಟಾದರೂ ಅಂತಾರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಗಳಿಸಲು ಆರ್ ಪಿ ವಿಫಲರಾಗಿದ್ದರು. ನಾನು ಎಷ್ಟೇ ಉತ್ತಮ ಪ್ರದರ್ಶನ ನೀಡಿದರೂ ಆಯ್ಕೆ ಸಮಿತಿ ನನ್ನನ್ನು ತಂಡಕ್ಕೆ ಆಯ್ಕೆ ಮಾಡುತ್ತಿರಲಿಲ್ಲ. ನಾನು ಒಂದು ಬಾರಿ ಈ ವಿಚಾರವಾಗಿ ಆಯ್ಕೆ ಸಮಿತಿಯವರ ಬಳಿಯೂ ಮಾತನಾಡಿದೆ, ಆದರೆ ಅವರು ಸರಿಯಾದ ಉತ್ತರ ನೀಡಲಿಲ್ಲ. ಆದರೆ ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುತ್ತಿರು, ನಿನಗಾಗಿ ಸಮಯ ಬರುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಆ ಸಮಯ ಬರಲಿಲ್ಲ ಎಂದು ಆರ್ ಪಿ ಸಿಂಗ್ ಹೇಳಿದ್ದಾರೆ. ಧೋನಿಯವರ ಗೆಳೆತನದ ಆರ್ ಪಿ, ನಾನು ಮತ್ತು ಧೋನಿ ಒಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದೆವು. ನಂತರ ಆತ ಟೀಂ ಇಂಡಿಯಾದ ನಾಯಕನಾದ, ನಾನು ತಂಡದಿಂದ ಹೊರಗೆ ಉಳಿದೆ. ಆದರೆ ನಮ್ಮಿಬ್ಬರ ಗೆಳೆತನ ಮಾತ್ರ ಹಾಗೆ ಉಳಿದಿದೆ. ಈಗಲೂ ಕೂಡ ನಾವು ಜೊತೆಯಲ್ಲೇ ಹೊರಗೆ ಹೋಗುತ್ತೇವೆ, ಆದರೆ ನಮಗೆ ಕ್ರಿಕೆಟ್ ವಿಚಾರದಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ ಎಂದು ಆರ್ ಪಿ ಸಿಂಗ್ ಹೇಳಿದ್ದಾರೆ. ಇದೇ ವೇಳೆ ಸಿಂಗ್, ನಾನು ಧೋನಿ ಬಳಿ ನಾನು ಭಾರತ ತಂಡದಲ್ಲಿ ಸತತವಾಗಿ ಆಡಲು ಏನು ಮಾಡಬೇಕು ಎಂದು ಕೇಳಿದ್ದೇನೆ, ಆದರೆ ಧೋನಿ ಸೂಕ್ತವಾದ ಉತ್ತರ ನೀಡಿಲ್ಲ. ನಾನು ಕೇಳಿದಾಗ ಧೋನಿ, ನೀನು ಕಷ್ಟಪಡುತ್ತಿದ್ದೀಯಾ, ಆದರೆ ನಿನ್ನ ಬಳಿ ಲಕ್ಕಿಲ್ಲ ಅಷ್ಟೇ ಎಂದು ಹೇಳುತ್ತಿದ್ದರು. ನನಗೂ ಕೂಡ ಧೋನಿಯವರ ಮಾತು ಸರಿ ಅನಿಸುತ್ತಿತ್ತು ಎಂದು ಆರ್ ಪಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಪರ 14 ಟೆಸ್ಟ್ ಮತ್ತು 58 ಏಕದಿನ ಪಂದ್ಯಗಳನ್ನು ಆಡಿದ್ದ ಆರ್ ಪಿ ಸಿಂಗ್ ಟೆಸ್ಟ್ನಲ್ಲಿ 40 ಮತ್ತು ಏಕದಿನದಲ್ಲಿ 69 ವಿಕೆಟ್ ಪಡೆದಿದ್ದಾರೆ. ಅಂತೆಯೇ ಟಿ ಟ್ವೆಂಟಿಯಲ್ಲಿ 10 ಪಂದ್ಯಗಳನ್ನು ಆಡಿದ್ದ ಸಿಂಗ್ ಅಲ್ಲಿಯೂ ಕೂಡ 15 ವಿಕೆಟ್ ಪಡೆದಿದ್ದಾರೆ. ಭಾರತದ ಪರ 2011ರಲ್ಲಿ ಕೊನೆಯ ಪಂದ್ಯವನ್ನು ಆಡಿದ್ದ ಆರ್ ಪಿ ಸಿಂಗ್ ಅವರು 2018ರಲ್ಲಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.